ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇತ್ತೀಚೆಗೆ ನಡೆಸಿದ್ದ ಕೃತಜ್ಞತಾ ಸಮಾರಂಭದಲ್ಲಿ ಜನರು ಸಿಎಂಗೆ ನೀಡಿದ್ದ ಮನವಿ ಪತ್ರಗಳು ಕಸದ ಪಾಲಾಗಿವೆ. ಕಳೆದ ಬುಧವಾರದಂದು ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೃತಜ್ಞತಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಸಿಎಂ ಬರುವಿಕೆಗಾಗಿ ಗಂಟೆಗಟ್ಟಲೆ ಕಾಯ್ದು ಜನತೆ ಸಿಎಂ ಸಿದ್ದರಾಮಯ್ಯಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು. ಆದರೆ ಅದೇ ಮನವಿ ಪತ್ರಗಳು ಸಿದ್ದರಾಮಯ್ಯ ನಡೆಸಿದ್ದ ವೇದಿಕೆಯ ಮೇಲೆ ಕಸದಲ್ಲಿ ಪ್ರತ್ಯಕ್ಷವಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಮನವಿ ಪತ್ರಗಳು ಕಸದಲ್ಲಿ ದೊರಕಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ರೈತ ಸಂಘಟನೆಯ ಮುಖಂಡರು ಸಿಎಂ ನಡೆಗೆ ಖಂಡಿಸಿದ್ದಾರೆ. ಇದೇ 10ನೇ ತಾರೀಕು ಚಾಮರಾಜನಗರಕ್ಕೆ ಕೃತಜ್ಞತೆ ಸಭೆಗೆ ಬಂದಂಥ ಮುಖ್ಯಮಂತ್ರಿಗಳಿಗೆ ರೈತರ ಹಕ್ಕೋತ್ತಾಯ ಪತ್ರಗಳನ್ನ ಸಲ್ಲಿಸಿದಂಥ ಸಂದರ್ಭದಲ್ಲಿ ಸ್ವೀಕಾರ ಮಾಡಿದಂಥ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಆ ಹಕ್ಕೋತ್ತಾಯ ಪತ್ರಗಳನ್ನು ಚಾಮರಾಜನಗರದ ಕಸದ ಬುಟ್ಟಿಯಲ್ಲಿ ಇಟ್ಟು ಹೋಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ವರ್ತನೆಗೆ ಇದೊಂದು ನಾಚಿಕೆಗೇಡಿನ ಸಂಗತಿ ಆಗ್ತದೆ. ಏನು ರೈತ ವರ್ಗ ಅಂತೇಳಿದರೆ ಮುಖ್ಯಮಂತ್ರಿ ಆಗಲಿ ಮಂತ್ರಿ ಆಗಲಿ ಜಿಲ್ಲಾಡಳಿತ ಆಗಲಿ ಏನು ಭಾಳ ಕುಚೇಷ್ಟೆಯಿಂದ ನಡ್ಕೋತಾ ಇದ್ರಿ. ನಿಮಗೆ ರೈತರಿಂದ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ. ಇದೇ ರೀತಿ ನಡವಳಿಕೆ ಚಾಳಿಯನ್ನು ಮುಖ್ಯಮಂತ್ರಿ ಆದಿಯಾಗಿ ಜಿಲ್ಲಾಡಳಿತ ಏನಾದ್ರು ನಡೆಸಿದ್ರೆ ನಿಮಗೆ ತಕ್ಕ ಪಾಠವನ್ನು ಬಾರ್ಕೋಲ್ ಚಳುವಳಿ ಮುಖಾಂತರ ಮರುಕಳಿಸಬೇಕಾಗ್ತದೆ. ತಕ್ಷಣ ಏನು ಈ ಕಸದ ಬುಟ್ಟಿಗೆ ಹೋಗಿರ್ತಕ್ಕಂಥ ಸಂಬಂಧಪಟ್ಟಂಥ ಅಧಿಕಾರಿ ಯಾರಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು. ಆ ವ್ಯಕ್ತಿಯನ್ನು ಸೇವೆಯಿಂದ ವಜಾ ಮಾಡಬೇಕು ಅಂತೇಳಿ ರೈತ ಸಂಘಟನೆ ಒಕ್ಕೂಟದಿಂದ ಆಗ್ರಹ ಪಡಿಸ್ತಾ ಇದ್ದೇವೆ. ಏನಾದರೂ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಜಿಲ್ಲಾಡಳಿತಕ್ಕೆ ಬಾರ್ಕೋಲ್ ಮುಖಾಂತರ ಮುತ್ತಿಗೆ ಹಾಕಿ ಚಳವಳಿಯನ್ನು ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ.